ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಸರ್ಕಾರದ ರೂಲ್ಸ್ಗಳು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಮಾರ್ಕ್ ಆಗ್ತಿದೆ, ಯಾವ ರೀತಿ ತೊಂದರೆ ಆಗ್ತಿದೆ ಅಂತ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಆಲ್ ಆಫ್ ದ ಸ್ಟೂಡೆಂಟ್ಸ್ಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಬೇಕಾದ್ರೆ ಈ ಪ್ರಾಬ್ಲಮನ್ನು ನೀವು ಅನುಭವಿಸಿರ್ತೀರಾ. ಇದಕ್ಕೆ ಪೇಪರಲ್ಲಿ ಕೂಡ ವರದಿ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ವಿದ್ಯಾರ್ಥಿಗಳು ಪದೇ ಪದೇ ದಿನ ಬಿ ಓ ಕಚೇರಿಗೆ ಓಡಾಟ ಆಗ್ತಾಯಿದೆ, ಯಾವುದೇ ರೀತಿ ದಾಖಲೆ ಪರಿಶೀಲನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೋಸ್ಕರ ಅಲೆ ದಾಟ ಕೂಡ ಮಾಡ್ತಾಯಿದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ, ಒಬ್ಬ ವಿದ್ಯಾರ್ಥಿ 2 ವರ್ಷ ಶಿವಮೊಗ್ಗದ ಓದಿರ್ತಾರೆ, 7 ವರ್ಷ ಬೆಂಗಳೂರು, 2 ವರ್ಷ ಮೈಸೂರಲ್ಲಿ ವ್ಯಾಸಂಗ ಮಾಡಿರ್ತಾರೆ. ಆದರೆ ಏನಾಗುತ್ತಂದರೆ, ಬೆಂಗಳೂರಲ್ಲಿ ಆಲ್ರೆಡಿ ವೆರಿಫಿಕೇಷನ್ ಮಾಡಿಸ್ತಾರೆ, ಮತ್ತು ಅವರು ಮೈಸೂರಿಗೂ ಕೂಡ ಮಾಡಿಸೋಗುತ್ತೆ, ಮೈಸೂರಿಗೆ ಬರ್ತಾರೆ. ಅಲ್ಲಿ ಮೈಸೂರು ಬಿ ಯು ಒಪ್ತಾ ಇಲ್ಲ, ಮತ್ತೆ ಹೋಗಿ ಬೆಂಗಳೂರಲ್ಲಿ ಹೋಗಬೇಕು ಅಂತೇಳಿ ಹೇಳಿದ್ದಾರೆ. ಈ ರೀತಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ, ಸರ್ಕಾರ ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದೆ, ಸರ್ಕಾರ ಇನ್ನೂ ಕೂಡ ಸ್ಪಷ್ಟೀಕರಣ ಮಾಡಿಲ್ಲ. ಒಂದು ಕಡೆ ಹೋಗ್ತಾರೆ ವೆರಿಫಿಕೇಷನ್ ಆಗುತ್ತೆ, ಇನ್ನೊಂದು ಕಡೆಗೆ ಹೋದಾಗ ಅಲ್ಲಿಗೆ ಹೋಗಿ ಅಂತಾರೆ. ಈ ರೀತಿ ಒಬ್ರಿಗೊಬ್ರಿಗೂ ಲಿಂಕ್ ಇಲ್ಲ, ಈ ರೀತಿ ಕೆ ಒಂದು ಸ್ಕ್ಯಾಮ್ನ ಮಾಡಿ ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟು ಮಾಡ್ತಾಯಿದೆ. ಇನ್ ಕೇಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಆಗಲ್ಲ, ಈ ರೀತಿ ಆಗಲ್ಲ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಈಗಾಗಲೇ ಒಬ್ಬ ಬಿ ಒ ದೃಢೀಕರಣ ಮಾಡಿ ಒಪ್ಪಿರ್ತಾರೆ, ಅವರನ್ನು ಇನ್ನೊಬ್ಬರು ಅಕ್ಸೆಪ್ಟ್ ಮಾಡಲ್ಲ ಅಂತಾರೆ. ಈ ರೀತಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ, ಇದ್ರ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಡಿಜಿಟಲ್ ಯುಗದಲ್ಲಿ ಸರ್ಕಾರ ಪ್ರತಿಯೊಂದು ಇಲಾಖೆಯನ್ನು ಕೂಡ ಡಿಜಿಟಲೀಕರಣ ಮಾಡಿ ಒಂದಕ್ಕೊಂದು ಲಿಂಕ್ ಹೇಳ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಈಗ ಸಿಇಟಿದು ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಆಗಸ್ಟ್ 22ರಿಂದ ಆರಂಭವಾಗಿದೆ, ಆದರೆ ಪಾಲಕರು ತಮ್ಮ ಮಕ್ಕಳನ್ನು ಯಾವ ಕಡೆಗೆ ಸೇರಿಸಬೇಕಾಗುತ್ತದೆ ಅಂತ ಪಾಲಕರು ಬೇರೆ ಬೇರೆ ಜಿಲ್ಲೆ ತಾಲೂಕಿಗೆ ಅಲ್ದಿ 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 ಸಾಕಾಗಿದೆ. ಬೇರೆ ಜಿಲ್ಲೆಗಳಲ್ಲಿ ಕೂಡ ಇದೇ ರೀತಿ ಸಮಸ್ಯೆ ಉಂಟಾಗಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮಾತ್ರ ಅಲ್ಲದೆ ಬೇರೆ ಕಡೆ ಕೂಡ ಇದೇ ರೀತಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಬೆಂಗಳೂರು ಒಂದರಲ್ಲಿ 40,000 ವಿದ್ಯಾರ್ಥಿಗಳಿದ್ದಾರೆ. ಬೆಂಗಳೂರು ವ್ಯಾಪ್ತಿಯಲ್ಲಿ ವಾಸಂಗ ಮಾಡಿರುವ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕೆಎ ಕಚೇರಿಯಲ್ಲಿ ಮಾತ್ರ ಪರಿಶೀಲನಾ ಅವಕಾಶ ಕೊಟ್ಟಿದೆ. ಬಟ್ ಈ ರೀತಿ ಒಂದೊಂದು ಕಡೆ ಒಂದೊಂದು ಥರ ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟು ಮಾಡುತ್ತೆ, ಇದರ ಬಗ್ಗೆ ಸರ್ಕಾರ ಗಮನ ವಹಿಸುತ್ತಾ ಅಂತ ಕಾಯ್ದು ನೋಡೋಣ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.